ವಿಶೇಷ ಅಂತ ಹೇಳಿದರೆ ಹೊಸದನ್ನು ಹುಡುಕಬೇಕು, ಶೋಧಿಸಬೇಕು ಅನ್ನುವಂಥದ್ದು, ಅದನ್ನು ಅನ್ವೇಷಣೆ ಮಾಡಬೇಕು ಅನ್ನುವಂಥ ಒಂದು ಪ್ರವೃತ್ತಿ ಇದೆಯಲ್ಲ ಬ್ರಿಟಿಷರಲ್ಲಿ. ಆನುಷಂಗಿಕವಾಗಿ ಪಾರಂಪರಿಕವಾಗಿ ಒಬ್ಬರಿಂದ ಒಬ್ಬರಿಗೆ ಹಾಗೆ ಬಂದಿರುವಂಥದ್ದು ಅನ್ನುವಂಥದ್ದನ್ನು ನೋಡ್ತಾ, ಅದೊಂದು ಅವರ ಗುಣ. ಅದು 1890ರಲ್ಲಿ ಕಾರ್ವೇರ್ ಮಾರ್ಷ್ ಎನ್ನುವಂಥ ಒಬ್ಬ ಬ್ರಿಟಿಷಿಗ ಕುದುರೆಯೇರಿ ಕೊಯಮತ್ತೂರಿನಿಂದ ದಕ್ಷಿಣಕ್ಕೆ 100 ಕಿಲೋಮೀಟರ್ ದೂರದ ವಾಲ್ಪರೈಗೆ ಬಂದ. ಬ್ರಿಟಿಷರೇನು ಭಾರತಕ್ಕೆ ಬಂದರು 1890 ಅಂದರೆ 18ನೇ ಶತಮಾನದ ಅಂತ್ಯಭಾಗ. ಕಾರ್ವೇರ್ ಮಾರ್ಷ್ ಎನ್ನುವಂಥ ಒಬ್ಬ ಬ್ರಿಟಿಷಿಗ ಕುದುರೆಯೇರಿ ಕೊಯಮತ್ತೂರಿನಿಂದ ದಕ್ಷಿಣಕ್ಕೆ 100 ಕಿಲೋಮೀಟರ್ ದೂರದ ವಾಲ್ಪರೈ ಎನ್ನುವಂಥ ಒಂದು ಕಾಡಿಗೆ ಆತ ಬಂದ ಅನ್ನುವಂಥದ್ದನ್ನು ನೋಡ್ತ. ಕುದುರೆ ಏರಿಕೊಂಡು ಕಾಡನ್ನು ನೋಡಬೇಕು, ಅನ್ವೇಷಣೆ ಮಾಡಬೇಕು, ಅದು ಹೇಗಿರುತ್ತೆ ಅಂತೇಳಿಬಿಟ್ಟು ತಿಳ್ಕೊಳ್ಳೋದಕ್ಕೆ ಬಂದ ಅಂತೇಳಿಬಿಟ್ಟು. ಅಲ್ಲಿ ಜೀರುಂಡೆಗಳ ಗದ್ದಲದಲ್ಲಿ ತನ್ಮಯವಾಗಿದ್ದ ಕಗ್ಗತ್ತಲು ಅರಣ್ಯವನ್ನು ಪ್ರವೇಶಿಸಿದ. ಜೀರುಂಡೆಗಳ ಒಂದು ಸದ್ದು ಬಿಟ್ಟರೆ, ಜೀರುಂಡೆಗಳ ಗದ್ದಲ ಬಿಟ್ಟರೆ ಬೇರೆ ಯಾವ ಗದ್ದಲವೂ ಕೂಡ ಇಲ್ಲದೇ ಇರುವಂಥ ಒಂದು ಕಗ್ಗತ್ತಲ ಪ್ರದೇಶವಾಗಿರ್ತಕ್ಕಂಥ, ಕಗ್ಗತ್ತಲ ಖಂಡವಾಗಿರ್ತಕ್ಕಂಥ ಆ ಒಂದು ಅರಣ್ಯ ಪ್ರದೇಶವನ್ನು ಆತ ಪ್ರವೇಶಿಸಿದ ಅನ್ನುವಂಥದ್ದನ್ನು ನೋಡ್ತವೆ. ಕಾಡಿನ ಅನ್ವೇಷಣೆಗೆ ಬಂದ ಮಾರ್ಷಿಗೆ ತಾನೊಂದು ಚಕ್ರವ್ಯೂಹದಲ್ಲಿ ಸಿಕ್ಕಿಬಿದ್ದಿರುವುದು ಅರಿವಾಗುವಾಗ, ಅದು ತಡವಾಗಿತ್ತು ಅನ್ನುವಂಥದ್ದನ್ನು ಕಾಣ್ತೆ. ಕಾಡಿನಲ್ಲಿ ಹೋದ, ಆ ವಲ್ಪರಾಯಿ ಕಾಡಿನ ಒಳಗೆ ಹೋದ, ಪ್ರವೇಶ ಮಾಡ್ದ. ಆದರೆ ಅದರ ಒಳಗೆ ಹೋಗ್ತಾ ಇದ್ದೀನಿ, ಮತ್ತೆ ವಾಪಸ್ ಬರಬೇಕು ಅನ್ನುವಂಥ ಜ್ಞಾನ ಇರಲಿಲ್ಲ. ವಾಪಸ್ ಬರಬೇಕು ಅನ್ನುವಂಥ ಜ್ಞಾನ ಅವನಿಗೆ ಅರಿವಾದಾಗ ಅದು ತಡವಾಗಿ ಹೋಗಿತ್ತು. ಕಾಡಿನ ಒಳಗೆ ಅವನು ಸಿಕ್ಕಕ್ಕೊಂಡ ಅನ್ನುವಂಥದ್ದನ್ನು ನಾವು ಕಾಣ್ತೇವೆ ಅಂತೇಳಿಬಿಟ್ಟು.